ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಗದ್ಯ ಎಂಟು ಸುಕುಮಾರ ಸ್ವಾಮಿಯ ಕಥೆ ಬರೆದವರು ಶಿವಕೋಟ್ಯಾಚಾರ್ಯ ಆರಿಸಿದ ಭಾಗ ವಡ್ಡಾರಾಧನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸುಕುಮಾರ ಸ್ವಾಮಿಯ ತಂದೆ ತಾಯಿಗಳ ಹೆಸರೇನು ಸುಕುಮಾರ ಸ್ವಾಮಿಯ ತಂದೆ ಸೂರದತ್ತ ಶೆಟ್ಟಿ ತಾಯಿ ಯಶೋಭದ್ರೆ ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಸುಕುಮಾರ ಸ್ವಾಮಿಗೆ ಶೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು ನೈಮಿತ್ತಿಕನು ಸುಕುಮಾರ ಸ್ವಾಮಿಯ ಬಗ್ಗೆ ಏನು ಹೇಳಿದನು ಋಷಿಯನ್ನು ಕಂಡೊಡನೆ ಸುಕುಮಾರ ಸ್ವಾಮಿಯು ತಪಸ್ಸಿಗೆ ತೊಡಗುತ್ತಾನೆಂದು ನೈಮಿತ್ತಿಕನು ಹೇಳಿದನು ಯಶೋಭದ್ರೆಯು ತನ್ನ ರತ್ನಗಂಬಳಿಗಳನ್ನು ಯಾರಿಗೆ ಕೊಟ್ಟಳು ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಸೊಸೆಯಂದಿರಿಗೆ ಕೊಟ್ಟಳು ಅರಸ ವೃಷಭಾಂಕನ ಉಂಗುರವು ಯಾವಾಗ ಕೆಳಕ್ಕೆ ಬಿದ್ದಿತು ಅರಸ ವೃಷಭಾಂಕನು ಸ್ನಾನ ಮಾಡುವಾಗ ಅವನ ಉಂಗುರವು ಕೆಳಕ್ಕೆ ಬಿದ್ದಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಸುಕುಮಾರ ಸ್ವಾಮಿಯು ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು ಸುಕುಮಾರ ಸ್ವಾಮಿಯು 32 ಲತಾಗೃಹಗಳು ಅಪ್ಸರ ಸ್ತ್ರೀಯರನ್ನು ಹೋಲುವ 32 ಶ್ರೇಷ್ಠ ಸ್ತ್ರೀಯರನ್ನು ಹೊಂದಿದ್ದ ಅಲ್ಲದೆ 32 ಕೋಟಿ ಸಂಪತ್ತು ಪಂಚರತ್ನಗಳೊಡನೆ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದನು ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ರತ್ನದೀಪದ ವ್ಯಾಪಾರಿಯು ಲಕ್ಷ ದೀನಾರಗಳ ಬೆಲೆಯ ರತ್ನಗಂಬಳಿಗಳನ್ನು ಮಾರಲೆಂದು ಉಜ್ಜಯಿನಿಗೆ ಬಂದನು ಅಲ್ಲಿಯ ಅರಸ ವೃಷಭಾಂಕ ಮತ್ತು ಮಹಾರಾಣಿ ಜ್ಯೋತಿರ್ಮಾಲೆಗೆ ಅವನ್ನು ತೋರಿಸಿದ ಅವರು ಅದರ ಬೆಲೆಯನ್ನು ಕೇಳಿ ಕೊಳ್ಳಲಾಗದೆ ಅವನನ್ನು ವಾಪಸ್ಸು ಕಳುಹಿಸಿದರು ಆ ವ್ಯಾಪಾರಿಯು ಯಶೋಭದ್ರೆಗೆ ಅವನ್ನು ತೋರಿಸಿದಾಗ ಅವಳು ಅದನ್ನು ಕೊಂಡುಕೊಂಡಳು ಪ್ರತಿ ರತ್ನಗಂಬಳಿಯನ್ನು 4 ತುಂಡುಗಳಾಗಿ ಮಾಡಿ ತನ್ನ 32 ಸೊಸೆಯರಿಗೆ ಹಂಚಿದಳು ಆ ಸೊಸೆಯಂದಿರು ಆ ರತ್ನಗಂಬಳಿಯ ತುಂಡುಗಳನ್ನು ತಮ್ಮ ಪಾದರಕ್ಷೆಯಲ್ಲಿ ತುಂಬಿಸಿದರು ಈ ವಿಚಾರವನ್ನು ಕೇಳಿದ ಅರಸ ವೃಷಭಾಂಕನು ಆಶ್ಚರ್ಯಪಟ್ಟನು ವೃಷಭಾಂಕನು
ಸುಕುಮಾರ ಸ್ವಾಮಿಗೆ ವ್ಯಾಧಿಯಿದೆ ಎಂದುಕೊಳ್ಳಲು ಕಾರಣವೇನು? ವೃಷಭಾಂಕನು ಯಶೋಭದ್ರೆಯ ಸಂಪತ್ತನ್ನು ನೋಡಲೆಂದು ಅವಳ ಮನೆಗೆ ಬಂದನು. ರಾಜೋಚಿತವಾದ ರೀತಿಯಲ್ಲಿ ಅವನನ್ನು ಸ್ವಾಗತಿಸಿದ ಯಶೋಭದ್ರೆ ಅವನ ಅಪೇಕ್ಷೆಯಂತೆ ಮಗನನ್ನು ಕರೆತಂದಳು. ಅರಸನು ಸುಕುಮಾರ ಸ್ವಾಮಿಯನ್ನು ಕಂಡು ಹಿಗ್ಗಿ ಆಲಂಗಿಸಿ ತನ್ನ ಬಳಿಯಲ್ಲೇ ಕೂರಿಸಿಕೊಂಡನು. ಆಗ ಪರಿವಾರದವರು ಸಾಸಿವೆಗಳ ಮಂತ್ರಾಕ್ಷತೆಯನ್ನು ಇಬ್ಬರ ಮೇಲೂ ಎರಚಿದರು. ಸುಕುಮಾರ ಸ್ವಾಮಿಗೆ ಅದು ಒತ್ತಿದಂತಾಗಿ ಆತ ಸೊಂಟವನ್ನು ಅಲುಗಾಡಿಸಲಾರಂಭಿಸಿದ. ದೀಪವನ್ನು ನೋಡಿ ಕಣ್ಣೀರು ಸುರಿಸಿದ. ಊಟ ಮಾಡುವಾಗ ಆಹಾರದಲ್ಲಿ ಅರ್ಧವನ್ನು ನುಂಗುತ್ತಾ ಇನ್ನರ್ಧವನ್ನು ಉಗುಳುತ್ತಿದ್ದ. ಇದನ್ನು ನೋಡಿದ ವೃಷಭಾಂಕನು ಸುಕುಮಾರ ಸ್ವಾಮಿಗೆ ಏನೋ ವ್ಯಾಧಿ ಇದೆ ಎಂದು ತಿಳಿದುಕೊಂಡನು. ಸುಕುಮಾರ ಸ್ವಾಮಿಯ ವ್ಯಾಧಿಗೆ ಮದ್ದನ್ನು ಏಕೆ ಮಾಡಿಸಿಲ್ಲ ಎಂದು ಅರಸನು ಕೇಳಿದಾಗ ತಾಯಿ ಯಶೋಭದ್ರೆಯು ಏನೆಂದು ಹೇಳಿದಳು. ಸುಕುಮಾರ ಸ್ವಾಮಿಗೆ ಯಾವ ವ್ಯಾಧಿಯೂ ಇಲ್ಲ. ಮಂತ್ರಾಕ್ಷತೆ ಸಾಸಿವೆಗಳ ಒತ್ತುವಿಕೆಯನ್ನು ಆತ ಸಹಿಸಲಾರ. ಅವನು ಸದಾ ಮಾಣಿಕ್ಯದ ಬೆಳಕನ್ನು ನೋಡುವವನು. ಸೊಡರಿನ ಬೆಳಕನ್ನು ಸಹಿಸಲಾಗದೆ ಕಣ್ಣುಗಳಲ್ಲಿ ನೀರು ಸುರಿಯಿತು. ಕಮಲ ಕನ್ನೈದಿಲೆಗಳ ಪರಿಮಳದ ಅಕ್ಕಿಯ ಅನ್ನವನ್ನು ಉಣ್ಣುವ ಅವನಿಗೆ ನೀವು ಬಂದ ಕಾರಣ ಬೆರೆಸಿದ ಅಕ್ಕಿಯ ಅನ್ನವನ್ನು ಇಕ್ಕಲಾಯಿತು. ಅವನು ಪರಿಮಳದ ಅಕ್ಕಿಯ ಅನ್ನವನ್ನು ಉಣ್ಣುತ್ತಾ ಅದಿಲ್ಲದ ಅನ್ನವನ್ನು ಉಗುಳುತ್ತಿದ್ದ ಎಂದು ಯಶೋಭದ್ರೆ ಮಗನ ಲಕ್ಷಣವನ್ನು ಅರಸನಿಗೆ ವಿವರಿಸಿದಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸುಕುಮಾರ ಸ್ವಾಮಿಯ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ದಕ್ಷಿಣ ಭಾರತದ ಅವಂತಿ ಎನ್ನುವ ದೇಶದಲ್ಲಿ ಉಜ್ಜಯಿನಿ ಎನ್ನುವ ಪಟ್ಟಣವಿತ್ತು. ಅಲ್ಲಿ ಸೂರದತ್ತ ಶೆಟ್ಟಿ ಎಂಬ ವರ್ತಕನಿದ್ದ. ಅವನ ಪತ್ನಿ ಯಶೋಭದ್ರೆ. ಇವರ ಮಗನೇ ಸುಕುಮಾರ ಸ್ವಾಮಿ. ಅವನು ಹುಟ್ಟಿದ ಕೂಡಲೇ ಸೂರದತ್ತ ಶೆಟ್ಟಿ ವೈರಾಗ್ಯವಶನಾದ. ಮಗನಿಗೆ ಶೆಟ್ಟಿಯ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ತೊಡಗಿದ. ಸುಕುಮಾರ ಸ್ವಾಮಿಯು ಅತ್ಯಂತ ಸುಂದರ ಯುವಕನಾದ. 32 ಲತಾಗೃಹಗಳು, 32 ಅಪ್ಸರೆಯಂತಹ ಸ್ತ್ರೀಯರು, 32 ಕೋಟಿ ಸಂಪತ್ತು, ಪಂಚರತ್ನಗಳು ಮುಂತಾದವುಗಳೊಡನೆ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದನು. ಸುಕುಮಾರ ಸ್ವಾಮಿಗೆ ಋಷಿಯ ದರ್ಶನವಾದೊಡನೆ ಅವನು ತಪಸ್ಸಿಗೆ ತೊಡಗುವನೆಂದು ಒಬ್ಬ ಜೋಯಿಸನು ಯಶೋಭದ್ರೆಗೆ ಹೇಳುತ್ತಾನೆ. ಅದನ್ನು ಕೇಳಿದ ಆಕೆ ತನ್ನ ಮನೆಗೆ ಋಷಿಗಳು ಬಾರದಂತೆ ಬಾಗಿಲು ಕಾಯುವವರನ್ನು ನೇಮಿಸಿದಳು. ಒಂದು ದಿನ ರತ್ನದ್ವೀಪದಿಂದ ವ್ಯಾಪಾರಿಯೊಬ್ಬ 100,000 ದಿನಾರ ಬೆಲೆ ಬಾಳುವ ರತ್ನ ಗಂಬಳಿಗಳನ್ನು ಮಾರಲೆಂದು ಉಜ್ಜಯಿನಿಗೆ ಬಂದನು. ಅಲ್ಲಿಯ ರಾಜ ವೃಷಭಾಂಕ ಹಾಗೂ ರಾಣಿ ಜ್ಯೋತಿರ್ಮಾಲೆಗೆ ಅವುಗಳನ್ನು ತೋರಿಸಿದನು. ಅವುಗಳ ಬೆಲೆಯನ್ನು ಕೇಳಿದ ಅವರು ಕೊಳ್ಳಲಾಗದೆ ಹೋದರು. ವ್ಯಾಪಾರಿಯು ನಗರವನ್ನೆಲ್ಲ ಸುತ್ತಿ ಯಾರೂ ಕೊಳ್ಳದೆ ಹೋದಾಗ ಯಶೋಭದ್ರೆಯ ಬಳಿಗೆ ಬಂದನು. ಆಕೆ ಅಷ್ಟು ಹಣವನ್ನು ಕೊಟ್ಟು ಅದನ್ನು ಕೊಂಡಳು. ಪ್ರತಿಯೊಂದನ್ನು 4 ಭಾಗಗಳಾಗಿ ಕತ್ತರಿಸಿ ಆ 32 ತುಂಡುಗಳನ್ನು 32 ಮಂದಿ ಸೊಸೆಯರಿಗೆ ಹಂಚಿದಳು. ಅವರು ಅವನ್ನು ತನ್ನ ಪಾದರಕ್ಷೆಗಳಲ್ಲಿ ಸೇರಿಸಿದರು. ಈ ಎಲ್ಲ ಸಮಾಚಾರ ಅರಸನಿಗೆ ಗೊತ್ತಾಗಿ ಆಶ್ಚರ್ಯವಾಯಿತು. ಯಶೋಭದ್ರೆಯ ಸಿರಿತನದ ವೈಭವವನ್ನು ನೋಡಲು ಬಯಸಿದ ಅವನು ಅವಳ ಮನೆಗೆ ಬಂದನು. ಯಶೋಭದ್ರೆ ಅವನನ್ನು ವೈಭವಪೂರ್ಣವಾಗಿ ಸ್ವಾಗತಿಸಿದಳು. ದೇವೇಂದ್ರನ ಅರಮನೆಯನ್ನು ಹೋಲುವ ಸೌಧ, ಅಲ್ಲಿಯ ವೈಭವ ಅಲಂಕಾರಗಳನ್ನು ಕಂಡು ಬೆರಗುಗೊಂಡ. ಸುಕುಮಾರನೆಲ್ಲಿ ಎಂದು ವಿಚಾರಿಸಿದಾಗ
ಯಶೋಭದ್ರೆಯೇ ಹೋಗಿ ಸೌಧದ ಮೇಲಿದ್ದ ಅವನನ್ನು ಕರೆತಂದಳು. ಮನ್ಮಥನಂತಿರುವ ಅವನನ್ನು ಕಂಡು ಮೆಚ್ಚಿ ಆಲಂಗಿಸಿದ ಅರಸ ತನ್ನ ಬಳಿಯೇ ಅವನನ್ನು ಕೂರಿಸಿಕೊಂಡ. ಪರಿವಾರದವರು ಬಿಳಿಯ ಸಾಸಿವೆಗಳ ಮಂತ್ರಾಕ್ಷತೆಯನ್ನು ಇಬ್ಬರ ಮೇಲೂ ಹಾಕಿದರು. ಸಾಸಿವೆ ಕಾಳುಗಳ ಒತ್ತುವಿಕೆಯಿಂದ ಹಿಂಸೆಯೆನಿಸಿ ಸುಕುಮಾರ ಸ್ವಾಮಿ ಸೊಂಟವನ್ನು ಅಲುಗಾಡಿಸಿದ. ದೀಪವನ್ನು ಕಂಡು ಅವನ ಕಣ್ಣುಗಳಲ್ಲಿ ನೀರು ಸುರಿಯಿತು. ಇದನ್ನು ಗಮನಿಸಿದ ಅರಸ ಇವನಿಗೇನೋ ವ್ಯಾಧಿ ಇರಬೇಕೆಂದು ಭಾವಿಸಿದ. ಅಷ್ಟರಲ್ಲಿ ಸ್ನಾನಕ್ಕೆ ಕರೆ ಬಂತು. ರತ್ನಗಳ ನೆಲಗಟ್ಟಿನ ಬಾವಿಯಲ್ಲಿ ಸ್ನಾನ ಮಾಡಿದ. ಸ್ನಾನ ಮಾಡುವಾಗ ಅವನ ಬೆರಳಿನಲ್ಲಿದ್ದ ಬೆಲೆಬಾಳುವ ಮಾಣಿಕ್ಯದ ಉಂಗುರ ಜಾರಿಬಿದ್ದಿತು. ಅದನ್ನು ಹುಡುಕಲು ತೂತನ್ನು ತೆರೆದು ನೀರನ್ನು ಹೊರಗೆ ಬಿಟ್ಟ. ಆಗ ಅವನಿಗೆ ಅಲ್ಲಿದ್ದ ರತ್ನಖಚಿತ ಬಗೆ ಬಗೆಯ ಒಡವೆಗಳ ದರ್ಶನವೂ ಅಚ್ಚರಿಯಾಯಿತು. ಊಟಕ್ಕೆ ಹೋದಾಗ ನಾನಾ ಬಗೆಯ ಹಿತಕರವಾದ ಆಹಾರಗಳನ್ನು ಸೇವಿಸಿದ. ಸುಕುಮಾರ ಸ್ವಾಮಿಯು ಅರ್ಧ ಆಹಾರವನ್ನು ನುಂಗುತ್ತಾ ಇನ್ನರ್ಧವನ್ನು ಉಗುಳುತ್ತಿದ್ದ. ಇವನಿಗೆ ಇದೂ ಒಂದು ಬಗೆಯ ವ್ಯಾಧಿ ಇದೆ, ಆಹಾರದ ಬಗೆಗೆ ಅರುಚಿ ಇದೆ ಎಂದು ಅರಸ ತಿಳಿದುಕೊಂಡ. ಊಟವಾದ ಮೇಲೆ ಅರಸನನ್ನು ಗಂಧ, ತಾಂಬೂಲ, ಹಾರ, ವಸ್ತ್ರಾಭರಣಗಳಿಂದ ಸತ್ಕರಿಸಿದರು. ಅನಂತರ ಮಾತನಾಡುತ್ತಾ, ಸುಕುಮಾರ ಸ್ವಾಮಿಯ ರೋಗಕ್ಕೆ ಚಿಕಿತ್ಸೆಯನ್ನೇಕೆ ಮಾಡಿಸಿಲ್ಲ ಎಂದು ಅರಸ ಯಶೋಭದ್ರೆಯನ್ನು ಕೇಳಿದ. ಆಗ ಆಕೆ ಇತ್ತ ವಿವರಣೆಯಿಂದ ಅದು ವ್ಯಾಧಿಯಲ್ಲ, ಸುಕುಮಾರ ಸ್ವಾಮಿಯ ಸ್ವಾಭಾವಿಕ ಕೋಮಲತೆಯೇ ಅದಕ್ಕೆ ಕಾರಣವೆಂಬುದನ್ನು ಅರಿತ. ಈ ಲೋಕದಲ್ಲಿ ಇವನು ಅತ್ಯಂತ ಶ್ರೇಷ್ಠ ಸುಖಿ ಎಂದು ಮೆಚ್ಚಿ ಅವನಿಗೆ ಆವಂತಿ ಸುಕುಮಾರನೆಂದು ಹೆಸರನ್ನಿರಿಸಿದ. ಸುಕುಮಾರ ಎಂಬ ಹೆಸರು ಸುಕುಮಾರ ಸ್ವಾಮಿಗೆ ಹೇಗೆ ಅನ್ವರ್ಥವಾಗುತ್ತದೆ ವಿವರಿಸಿ. ಸುಕುಮಾರ ಎಂದರೆ ಅತಿ ಕೋಮಲವಾದ ಶರೀರ ಉಳ್ಳವನು, ಬಹಳ ನಾಜೂಕಿನವನು ಎನ್ನುವ ಅರ್ಥವಿದೆ. ಇಲ್ಲಿರುವ ಸುಕುಮಾರ ಸ್ವಾಮಿಯೂ ಇದಕ್ಕೆ ಉದಾಹರಣೆಯಂತಿದ್ದಾನೆ. ಬಿಳಿಯ ಸಾಸಿವೆ ಕಾಳುಗಳೇ ಅವನ ಆಸನಗಳಿಗೆ ಒತ್ತಿ ಹಿಂಸೆಯನ್ನುನಿಯುತ್ತವೆ. ಸಾಸಿವೆ ಕಾಳುಗಳು ಅತ್ಯಂತ ಚಿಕ್ಕವು, ನಯವಾಗಿರುವಂಥವು, ಅವುಗಳೇ ಅವನಿಗೆ ನೋವನ್ನುಂಟು ಮಾಡುತ್ತವೆ. ದೀಪದ ಅಥವಾ ಸೊಡರಿನ ಬೆಳಕು ಅವನಿಗೆ ಕಣ್ಣೀರು ತರಿಸುತ್ತದೆ. ಮಾಣಿಕ್ಯದ ಪ್ರಕಾಶವನ್ನು ಸಹಿಸುವ ಅವನ ಕಣ್ಣುಗಳಿಗೆ ಸೊಡರಿನ ಬೆಳಕು ಅಹಿತವನ್ನು ಉಂಟು ಮಾಡುತ್ತದೆ. ಆಹಾರ ಸೇವನೆಯಲ್ಲೂ ಅವನ ಅಭಿರುಚಿ ವಿಶಿಷ್ಟವಾದುದಾಗಿದೆ. ದಿನವೂ ಆತ ಕಮಲ ಕನ್ನೈದಿಲೆಗಳ ಸುವಾಸಿತ ಅಕ್ಕಿಯ ಅನ್ನವನ್ನಷ್ಟೇ ಉಣ್ಣುವವನು. ಅಂತಹ ಸುವಾಸಿತ ಅಕ್ಕಿಯೊಡನೆ ಬೇರೆ ಅಕ್ಕಿಯನ್ನು ಬೆರೆಸಿ ಮಾಡಿದ ಅನ್ನವನ್ನು ತಿನ್ನುವಾಗ ಆತ ಪರಿಮಳವಿರುವ ಅನ್ನವನ್ನು ಮಾತ್ರ ಉಂಡು ಪರಿಮಳವಿರದ ಬೇರೆ ಅಕ್ಕಿಯನ್ನು ಅನ್ನವನ್ನು ತಿರಸ್ಕರಿಸುವಷ್ಟು ಸುಕೋಮಲತೆ ಅವನದು. ಹೀಗೆ ಸುಕುಮಾರ ಸ್ವಾಮಿಯು ದೈಹಿಕವಾಗಿ, ಮಾನಸಿಕವಾಗಿ, ಆಹಾರದ ವಿಚಾರದಲ್ಲೂ ಸುಕುಮಾರನಾಗಿರುವುದರಿಂದ ಸುಕುಮಾರ ಎನ್ನುವ ಹೆಸರು ಅವನಿಗೆ ಅನ್ವರ್ಥವೆನಿಸುತ್ತದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ರಿಷಿಯರ ರೂಪಂ ಕಾಣ್ಗುಂ ಅಂದು ಈತನುಂ ತಪಂ ಬಡುಗುಂ. ಶಿವಕೋಟ್ಯಾಚಾರ್ಯರು ರಚಿಸಿದ ವಡ್ಡಾರಾಧನೆಯ ಸುಕುಮಾರ ಸ್ವಾಮಿಯ ಕಥೆಯಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಒಬ್ಬ ಜೋಯಿಸನು ಸುಕುಮಾರ ಸ್ವಾಮಿಯ ತಾಯಿ ಯಶೋಭದ್ರೆಗೆ ಹೀಗೆಂದು ಹೇಳುತ್ತಾನೆ. ಮಗ ಹುಟ್ಟಿದೊಡನೆ ವೈರಾಗ್ಯ ತಾಳಿದ ಸೂರದತ್ತ ಶೆಟ್ಟಿಯು ಮಗನಿಗೆ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ತೊಡಗುತ್ತಾನೆ. ಸುಕುಮಾರ ಸ್ವಾಮಿ ಸುಂದರ ಯುವಕನಾಗಿ ಅಪ್ಸರ ಅರಸಿಯರ ಹಾಗಿರುವ 32 ಯುವತಿಯರನ್ನು ವರಿಸಿ 32 ಕೋಟಿ ಸಂಪತ್ತು, ಪಂಚರತ್ನಗಳೊಡನೆ ಸುಖ ಭೋಗಗಳನ್ನು ಅನುಭವಿಸುತ್ತಾ ಇರುತ್ತಾನೆ. ಅಂಥ ಸಮಯದಲ್ಲಿಯೇ ಒಬ್ಬ ಜ್ಯೋತಿಷಿಯು
ಸುಕುಮಾರ ಸ್ವಾಮಿಯು ಋಷಿಗಳನ್ನು ಕಂಡೊಡನೆ ತಪಸ್ಸಿನಲ್ಲಿ ನಿರತನಾಗುತ್ತಾನೆ ಎಂದು ಯಶೋಭದ್ರೆಗೆ ಹೇಳುತ್ತಾನೆ. ಭವಿಷ್ಯವನ್ನು ಹೇಳುವವರು ಅಂದೂ ಇದ್ದರು, ಇಂದೂ ಇದ್ದಾರೆ. ಸುಖ ಉಪಭೋಗಗಳ ನಡುವೆಯೂ ವೈರಾಗ್ಯ ಮೂಡಲು ಸಾಧಾರಣ ಕಾರಣ ಸಾಕಾಗುತ್ತದೆ ಎಂಬುದು ಈ ವಾಕ್ಯದ ವಿಶೇಷತೆಯಾಗಿದೆ. ನಮ್ಮ ನಾಳ್ವರುಂ ಒಳರೆ ಎಂದು ವಿಸ್ಮಯಂಬಟ್ಟು ಶಿವಕೋಟ್ಯಾಚಾರ್ಯರು ಬರೆದಿರುವ ವಡ್ಡಾರಾಧನೆಯ ಸುಕುಮಾರ ಸ್ವಾಮಿಯ ಕಥೆಯಲ್ಲಿ ಈ ವಾಕ್ಯವಿದೆ. ಯಶೋಭದ್ರೆಯ ಶ್ರೀಮಂತಿಕೆಯ ವೈಭವವನ್ನು ಸ್ವತಃ ನೋಡಲೆಂದು ಉಜ್ಜಯಿನಿಯ ಅರಸ ವೃಷಭಾಂಕನು ಸುಕುಮಾರ ಸ್ವಾಮಿಯ ಮನೆಗೆ ಬರುತ್ತಾನೆ. ಯಶೋಭದ್ರೆಯು ವೈಭವಪೂರ್ವಕವಾಗಿ ಅವನನ್ನು ಸ್ವಾಗತಿಸುತ್ತಾಳೆ. ದೇವೇಂದ್ರನ ಅರಮನೆಯಂತಿದ್ದ ಆ ಮಹಲನ್ನು, ಅಲ್ಲಿಯ ಸಂಪತ್ತನ್ನು ಕಂಡ ಅರಸನಿಗೆ ಅಚ್ಚರಿಯಾಗುತ್ತದೆ. ಸುಕುಮಾರ ಸ್ವಾಮಿಯನ್ನು ಕಾಣದೆ ಅವನೆಲ್ಲಿ ಎಂದು ವಿಚಾರಿಸುತ್ತಾನೆ. ಅವನು ಮೇಲಿನ ಸೌಧದಲ್ಲಿದ್ದಾನೆ ಎಂದು ಹೇಳಿದ ಯಶೋಭದ್ರೆ ತಾನೇ ಸುಕುಮಾರ ಸ್ವಾಮಿಯನ್ನು ಕರೆತರಲು ಹೋಗುತ್ತಾಳೆ. ಮಗನೊಡನೆ ಅರಸರು ಬಂದಿದ್ದಾರೆ, ಬಾ ಹೋಗೋಣ ಎಂದಾಗ ಅವನು ಅರಸರೆಂದರೆ ಯಾರು ಎಂದು ಪ್ರಶ್ನಿಸುತ್ತಾನೆ. ಆಗ ಅವರು ನಮ್ಮನ್ನು ಆಳುವವರು ಎಂದು ತಾಯಿ ಉತ್ತರಿಸುತ್ತಾಳೆ. ಆಗ ಸುಕುಮಾರ ಸ್ವಾಮಿಗೆ ನಮ್ಮನ್ನು ಆಳುವವರು ಇರುವರೇ ಎಂದು ಆಶ್ಚರ್ಯವಾಗುತ್ತದೆ. ಲೋಕಾನುಭವವಿಲ್ಲದ ಸುಕುಮಾರ ಸ್ವಾಮಿಯ ಮಾನಸಿಕ ಸ್ಥಿತಿ ಹಾಗೂ ಮುಗ್ಧ ಸ್ವಭಾವವು ಈ ಮೇಲಿನ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ಅರ್ಧ ಆಹಾರಮಂ ನುಂಗುಗುಂ ಅರ್ಧ ಆಹಾರಮನ್ ಉಗುಳ್ಗುಮದನ್ ನೋಡಿ. ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯಲ್ಲಿರುವ ಸುಕುಮಾರ ಸ್ವಾಮಿಯ ಕಥೆಯಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ. ಉಜ್ಜಯಿನಿಯ ಅರಸ ವೃಷಭಾಂಕನು ಯಶೋಭದ್ರೆಯ ಸಿರಿವಂತಿಕೆಯ ಹಿರಿಮೆಯನ್ನು ನೋಡಲೆಂದು ಅವಳ ಮನೆಗೆ ಬರುತ್ತಾನೆ. ಯಶೋಭದ್ರೆಯು ತನ್ನ ಶ್ರೀಮಂತಿಕೆಗೆ ತಕ್ಕಂತೆ ಅರಸನಿಗೆ ಉಚಿತವಾಗುವಂತೆ ಸ್ವಾಗತವನ್ನು ಈಯುತ್ತಾಳೆ. ಸುಕುಮಾರ ಸ್ವಾಮಿಯೊಡನೆ ಅರಸನಿಗೂ ವಿವಿಧ ಬಗೆಯ ರುಚಿಕರವಾದ ಊಟವನ್ನು ಬಡಿಸುತ್ತಾಳೆ. ಅರಸನು ಇಷ್ಟಪಟ್ಟು ಆಹಾರವನ್ನು ಸೇವಿಸುತ್ತಿದ್ದರೆ ಸುಕುಮಾರ ಸ್ವಾಮಿಯು ಅರ್ಧ ಆಹಾರವನ್ನು ನುಂಗುತ್ತಾ ಇನ್ನರ್ಧವನ್ನು ಉಗುಳುತ್ತಿದ್ದನು. ಅವನ ಈ ರೀತಿಯನ್ನು ಕಂಡ ಅರಸ ಇವನಿಗೆ ಏನೋ ವ್ಯಾಧಿ ಇದೆ, ನಾಲಿಗೆಯ ರುಚಿ ಇದ್ದಂತಿಲ್ಲ ಎಂದು ಯೋಚಿಸುತ್ತಾನೆ. ಸುಕುಮಾರ ಸ್ವಾಮಿಯ ವರ್ತನೆಗಳು ಅರಸನಿಗೆ ಈ ಬಗೆಯ ಸಂಶಯವನ್ನು ಮೂಡಿಸುತ್ತವೆ. ಆಚರಣೆಯಿಂದಷ್ಟೇ ನಿಜ ಸಂಗತಿಯನ್ನು ಅರಿಯಲಾಗುವುದಿಲ್ಲ ಎನ್ನುವ ಸೂಚನೆ ಇಲ್ಲಿದೆ. ಅಲ್ಲದೆ ಸುಕುಮಾರ ಸ್ವಾಮಿಯ ಕೋಮಲತೆಯು ಇಲ್ಲಿ ಗೋಚರಿಸುವಂತಿದೆ. ಅವಂತಿ ಸುಕುಮಾರನೆಂದು ಪೆಸರಿಟ್ಟನ್. ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆಯಲ್ಲಿರುವ ಸುಕುಮಾರ ಸ್ವಾಮಿಯ ಕಥೆಯಿಂದ ಈ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸುಕುಮಾರ ಸ್ವಾಮಿಗೆ ಬಿಳಿಯ ಸಾಸಿವೆ ಕಾಳುಗಳೂ ನೋವನ್ನು ನೀಡುತ್ತವೆ. ಮಾಣಿಕ್ಯದ ಬೆಳಕನ್ನಲ್ಲದೆ ಸೋಡರಿನ ಬೆಳಕನ್ನು ಅವನ ಕಣ್ಣುಗಳು ಸಹಿಸಲಾರವು. ಕಮಲ ಕನ್ನೈದಿಲೆಗಳ ಪರಿಮಳವುಳ್ಳ ಅಕ್ಕಿಯ ಅನ್ನವನ್ನಲ್ಲದೆ ಬೇರೆ ಯಾವುದನ್ನೂ ಆತ ಉಣ್ಣುವುದಿಲ್ಲ ಎನ್ನುವ ವಿಚಾರಗಳನ್ನು ಅವನ ತಾಯಿ ಯಶೋಭದ್ರೆಯಿಂದ ಅರಸ ವೃಷಭಾಂಕನು ಕೇಳಿ ತಿಳಿದುಕೊಂಡನು. ತಾವು ಜೀವನವಿಡೀ ಅನುಭವಿಸುವ ಸುಖವು ಈತನ ಕ್ಷಣಕಾಲದ ಭೋಗದ ಮುಂದೆ ಏನೇನೂ ಅಲ್ಲ ಎಂದು ಅರಸ ಯೋಚಿಸಿದ. ಸುಕುಮಾರ ಸ್ವಾಮಿಯ ಕೋಮಲತೆ, ಸುಕುಮಾರತೆಯನ್ನು ಕಂಡ ಅರಸ ಅವನಿಗೆ ಅವಂತಿ ಸುಕುಮಾರ ಎನ್ನುವ ಹೆಸರನ್ನಿಟ್ಟನು. ತನ್ನ ರಾಜ್ಯದಲ್ಲಿಯೇ ಅವನಂತಹ ಸುಕುಮಾರನಿಲ್ಲವೆಂಬ ಅಭಿಪ್ರಾಯವನ್ನು ರಾಜ ಈ ರೀತಿಯಲ್ಲಿ ವ್ಯಕ್ತಪಡಿಸಿದನು.